ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತಕ್ಕೆ ಸರಣಿ ಜಯ. ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ 325 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತ್ತು. ಸ್ಮೃತಿ ಮಂದನಾಯಿಂದ ಸತತ 2 ಶತಕ. 2ನೇ ಏಕದಿನ ಪಂದ್ಯವನ್ನ ಆಡಿದಂತಹ ಮಹಿಳಾ ಭಾರತದ ತಂಡ ದಕ್ಷಿಣ ಆಫ್ರಿಕಾದ ವಿರುದ್ಧ ಸರಣಿಯನ್ನ ತನ್ನ ಕೈವಶವಾಗಿಸಿಕೊಂಡಿದೆ. 50 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 325 ರನ್ ಗಳಿಸುವ ಮೂಲಕ ಸರಣಿಯನ್ನ ತನ್ನದಾಗಿಸಿಕೊಂಡಿದೆ. 2-0 ಅಂತರದಲ್ಲಿ ಗೆಲುವನ್ನ ದಾಖಲಿಸಿದೆ. ಈಗ 3 ಸರಣಿಯಾಗಿತ್ತು, 3 ಪಂದ್ಯಗಳಲ್ಲಿ 2ನ್ನ ತನ್ನ ಕೈವಶ ಮಾಡಿಕೊಂಡಿರೋದ್ರಿಂದ 3ನೇ ಪಂದ್ಯಕ್ಕೂ ಮುನ್ನವೇ ಗೆಲುವನ್ನ ದಾಖಲಿಸಿದೆ ಭಾರತದ ಮಹಿಳಾ ತಂಡ ಅಂತ ಹೇಳಬಹುದು. ಈಗ ಮೊದಲು ಬ್ಯಾಟಿಂಗ್ ಅನ್ನ ಆರಿಸಿಕೊಂಡಿತ್ತು ಭಾರತ. ಒಟ್ಟು 50 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 325 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತು. 3ನೇ ವಿಕೆಟ್ಗೆ ಸ್ಮೃತಿ ಹಾಗೂ ಹರ್ಮನ್ ಪ್ರೀತ್ ನಡುವೆ 171 ರನ್ ಜೊತೆಯಾಟ ಮೂಡಿ ಬಂತು. ಸ್ಮೃತಿ ಸತತ 2ನೇ ಶತಕವನ್ನು ಸಿಡಿಸಿದ್ರು. ಇನ್ನು ಸ್ಮೃತಿ ಮಂದನಾ ಹರ್ಮನ್ ಪ್ರೀತ್ ಕೌರ್ ಅವರ ಆಕರ್ಷಕ ಶತಕಗಳು ಜೊತೆಗೆ ಪೂಜಾ ವಸ್ತ್ರಾಕರ್ ಅಮೋಘ ಕೊನೆಯ ಓವರ್ನ ನೆರವಿನಿಂದಾಗಿ ದಕ್ಷಿಣ ಆಫ್ರಿಕಾ ವಿರುದ್ಧ 2ನೇ ಏಕದಿನ ಪಂದ್ಯದಲ್ಲಿ ಭಾರತ ಮಹಿಳಾ ತಂಡ 4 ರನ್ಗಳ ರೋಚಕ ಗೆಲುವನ್ನು ಸಾಧಿಸಿದೆ. ಇದರೊಂದಿಗೆ 3 ಪಂದ್ಯಗಳ ಸರಣಿಯನ್ನು 2-0 ಮೂಲಕ ಗೆಲುವಿನ ಮೂಲಕ ಮುನ್ನಡೆಯನ್ನು ಪಡೆದಿರುವ ಭಾರತ ಇನ್ನು 1 ಪಂದ್ಯ ಬಾಕಿ ಇರುವಂತೆಯೇ ಸರಣಿಯನ್ನು ವಶಪಡಿಸಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ 50 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 325 ರನ್ಗಳನ್ನು ಕಲೆ ಹಾಕಿಕೊಂಡಿತ್ತು. ನಂತರ ಹರ್ಮನ್ ಪ್ರೀತ್ ಹಾಗೂ ಸ್ಮೃತಿಯವರ ಜೊತೆಯಾಟ 171 ರನ್ಗಳ ಜೊತೆಯಾಟವನ್ನು ಆಡಿದ್ರು. ಬಹಳ ಅದ್ಭುತವಾಗಿತ್ತು ಈ ಆಟ. ಜೊತೆಗೆ ಈ 2 ಸಿಕ್ಸರ್ಗಳೊಂದಿಗೆ ಸ್ಮೃತಿ ಸತತ 2ನೇ ಶತಕವನ್ನು ಸಿಡಿಸಿದ್ದಾರೆ. 120 ಎಸೆತದಲ್ಲಿ 18 ಬೌಂಡ್ರಿ, 2 ಸಿಕ್ಸರ್ಗಳೊಂದಿಗೆ 136 ರನ್ ಕಲೆ ಹಾಕಿದ್ರು. ಸ್ಫೋಟಕ ಆಟವಾಡಿದಂತಹ ಹರ್ಮನ್ ಪ್ರೀತ್ 88 ಎಸೆತದಲ್ಲಿ 9 ಬೌಂಡ್ರಿ, 3 ಸಿಕ್ಸರ್ಗಳೊಂದಿಗೆ 103 ರನ್ ಸಿಡಿಸಿ ಔಟ್ ಆಗದೆ ಕೊನೆಯವರೆಗೂ ಉಳಿದುಕೊಂಡಿದ್ರು. ಇನ್ನು ರಿಚಾ ಘೋಷ್ 13 ಎಸೆತದಲ್ಲಿ 25 ರನ್ ಚಚ್ಚಿ ತಂಡದ ಮೊತ್ತವನ್ನ 300 ರನ್ ದಾಟಲು ಕಾರಣರಾದರು. ಜೊತೆಗೆ ದೊಡ್ಡ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ 15ನೇ ಓವರ್ನಲ್ಲಿ 67 ರನ್ಗೆ 3 ವಿಕೆಟ್ ಕಳೆದುಕೊಂಡಿತ್ತು. ಆದರೆ 4ನೇ ವಿಕೆಟ್ಗೆ ನಾಯಕಿ ಲಾರಾ ವಲ್ವಾರ್ಟ್ ಹಾಗೂ ಮಾರಿಯಾನೆ ಕಾಪ್ 184 ರನ್ ಸೇರಿಸಿ ಗೆಲುವಿನ ಆಸೆಯನ್ನು